ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಕ್ವಿಕ್ ಆ್ಯಂಡ್ ಈಸಿ ನಾರ್ತ್ ಕರ್ನಾಟಕ ಸ್ಟೈಲ್ ದಿಢೀರ್ ಮಾವಿನಕಾಯಿ ಉಪ್ಪಿನಕಾಯಿ ಇನ್ಸ್ಟಂಟ್ ಮ್ಯಾಂಗೋ ಪಿಕಲ್ ಈ ಉಪ್ಪಿನಕಾಯಿ ರೆಸಿಪಿನ ರಿಕ್ವೆಸ್ಟ್ ಮಾಡಿದವರು ಆಶಾ ಶ್ರೇಯಾ ಸವಿತಾ ಮತ್ತು ಶ್ವೇತಾ ಫ್ರೆಂಡ್ಸ್ ಈ ಉಪ್ಪಿನಕಾಯಿನ ನೀವು ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡಬಹುದು ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಪಾಕ ಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನಿಗಾಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇನ್ನಷ್ಟು ನಾರ್ತ್ ಕರ್ನಾಟಕದ ಉಪ್ಪಿನಕಾಯಿ ರೆಸಿಪಿಗಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವ ಲಿಂಕನ್ನು ಚೆಕ್ ಮಾಡಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಲು ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ ಮಾವಿನಕಾಯಿ ನಾನಿಲ್ಲಿ ಎರಡು ಮೀಡಿಯಮ್ ಸೈಜಿನ ಮಾವಿನಕಾಯಿ ತಗೊಂಡು ಕ್ಲೀನಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ಡ್ರೈ ಆದ ನಂತರ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಧನಿಯಾ ಮೆಂತ್ಯ ಮೆಣಸು ಅಚ್ಕಾರದ ಪುಡಿ ಸಾಸಿವೆ ಬ್ಯಾಳಿ ಫ್ರೆಂಡ್ಸ್ ಇದು ಸಾಸಿವೆ ಬ್ಯಾಳಿ ಸ್ಪೆಷಲ್ಲಾಗಿ ಉಪ್ಪಿನಕಾಯಿಗಂತಾನೆ ಯೂಸ್ ಮಾಡ್ತಾರೆ ಸಾಮಾನ್ಯವಾಗಿ ಎಲ್ಲ ಕಿರಾಣಿ ಅಂಗಡಿಗಳಲ್ಲಿ ಸಿಗುತ್ತೆ ಸಿಗಲಿಲ್ಲ ಅಂತಂದರೆ ಮನೆಯಲ್ಲಿ ಸಾಸಿವೆ ಬಾಳೆನ ಹೇಗೆ ಈಸಿಯಾಗಿ ಮಾಡೋದು ಅಂತ ನಾನು ಮುಂಚೆ ಶೇರ್ ಮಾಡಿದ ಉಪ್ಪಿನಕಾಯಿ ರೆಸಿಪಿಗಳಲ್ಲಿ ತೋರಿಸಿದ್ದೀನಿ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಯಾರಿಗಾದರೂ ಬೇಕಂದರೆ ಚೆಕ್ ಮಾಡ್ಕೋಬೋದು ನಂತರ ಎಣ್ಣೆ ಇಂಗು ಕಲ್ಲುಪ್ಪು ಕಲ್ಲುಪ್ಪು ಸಿಗಲಿಲ್ಲ ಅಂದರೆ ನೀವು ರೆಗ್ಯುಲರ್ ಉಪ್ಪು ಕೂಡ ಯೂಸ್ ಮಾಡ್ಬೋದು ಆದರೆ ಕಲ್ಲುಪ್ಪು ಯೂಸ್ ಮಾಡಿದರೆ ಉಪ್ಪಿನಕಾಯಿ ತುಂಬ ರುಚಿಯಾಗುತ್ತೆ ನಂತರ ಅರಿಶಿನ ಪುಡಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ನೀವೇನಾದರೂ ಬೆಳ್ಳುಳ್ಳಿ ತಿನ್ನಲ್ಲ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ನಂತರ ಬೆಲ್ಲ ಫಸ್ಟು ಒಂದು ಕಡಾಯಿ ಬಿಸಿ ಮಾಡೋಕ್ಕಿಡಿ ಕಡಾಯಿ ಚೆನ್ನಾಗಿ ಬಿಸಿ ಆದ ನಂತರ ಅದರಲ್ಲಿ ಧನಿಯಾ ಮೆಣಸು ಮತ್ತು ಮೆಂತ್ಯ ಹಾಕಿ ಚೆನ್ನಾಗಿ ಹುರಿಯಿರಿ ಎಣ್ಣೆ ಹಾಕಬಾರ್ದು ಹಾಗೆ ಡ್ರೈ ಆಗಿ ರೋಸ್ಟ್ ಮಾಡಬೇಕು ಮಸಾಲೆಗಳೆಲ್ಲ ಚೆನ್ನಾಗಿ ಹುರಿದ ನಂತರ ಅದನ್ನು ಮಿಕ್ಸಿಗೆ ಹಾಕಿ ನೈಸಾಗಿ ಪುಡಿ ಮಾಡಿ ಆಮೇಲೆ ಆ ಪುಡಿನ ಸೈಡಲ್ಲಿ ಎತ್ತಿಡಿ ನೆಕ್ಸ್ಟ್ ಇವಾಗ ಮತ್ತೆ ಅದೇ ಕಡಾಯಿನ ಬಿಸಿ ಮಾಡೋಕ್ಕಿಡಿ ಕಡಾಯಿ ಚೆನ್ನಾಗಿ ಬಿಸಿ ಆದ ನಂತರ ಅದರಲ್ಲಿ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಬೆಳ್ಳುಳ್ಳಿ ಹಾಕಿ ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿಯಿರಿ ಫ್ರೆಂಡ್ಸ್ ಇಲ್ಲಿ ಎಣ್ಣೆನ ಇಷ್ಟದ ಪ್ರಕಾರ ನೀವು ಹೆಚ್ಚು ಕಡಿಮೆ ಹಾಕೋಬೋದು ಆದರೆ ಎಣ್ಣೆ ಜಾಸ್ತಿ ಹಾಕಿದಷ್ಟು ಉಪ್ಪಿನಕಾಯಿ ಜಾಸ್ತಿ ದಿನ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹುರಿದ ನಂತರ ನೆಕ್ಸ್ಟು ಇಂಗ್ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಕಟ್ ಮಾಡಿದ ಮಾವಿನಕಾಯಿ ಹಾಕಿ ಮಾವಿನಕಾಯಿನ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಉರಿಯಿರಿ ಗ್ಯಾಸು ಸಿಮ್ಮಲ್ಲೇ ಇರಬೇಕು ಮಾವಿನಕಾಯಿನ ಎಣ್ಣೆಯಲ್ಲಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರಿಬೇಕು ಎರಡು ನಿಮಿಷದ ನಂತರ ಅದರಲ್ಲಿ ಉಪ್ಪು ಅಜ್ಕಾರದ ಪುಡಿ ಬೆಲ್ಲ ಅರಿಶಿಣ ಪುಡಿ ಮತ್ತು ಮುಂಚೆ ರೆಡಿ ಮಾಡಿಟ್ಕೊಂಡಿದ್ದ ಮಸಾಲೆ ಪುಡಿ ಹಾಕಿ ಒಂದು ನಿಮಿಷ ಹುರಿಯಿರಿ ಈ ರೀತಿ ಹುರಿಯೋದ್ರಿಂದ ಉಪ್ಪಿನಕಾಯಿ ಬೇಗ ಸಾಫ್ಟ್ ಆಗುತ್ತೆ ಮಸಾಲೆ ಮತ್ತು ಉಪ್ಪನ್ನು ಚೆನ್ನಾಗಿ ಹಿರ್ಕೊಂಡು ಉಪ್ಪಿನಕಾಯಿ ತಿನ್ನಲು ಬೇಗ ರೆಡಿಯಾಗುತ್ತೆ ಒಂದೆರಡು ನಿಮಿಷದ ನಂತರ ಗ್ಯಾಸ್ ಆಫ್ ಮಾಡಿ ಕೊನೆಯಲ್ಲಿ ಸಾಸಿವೆ ಬ್ಯಾಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪಿನಕಾಯಿ ಫುಲ್ ತಣ್ಣಗಾಗುವರೆಗೂ ಇದನ್ನು ಇದೇ ರೀತಿ ಕಡಾಯಲ್ಲಿ ಬಿಡಿ ಮೂರಿಂದ ನಾಲ್ಕು ಗಂಟೆ ನಂತರ ಇದನ್ನು ಯೂಸ್ ಮಾಡಿ ಉಪ್ಪಿನಕಾಯಿ ಫುಲ್ ತನ್ಗಾದ ನಂತರ ಗಾಜಿನ ಬಾಟ್ಲು ಅಥವಾ ಬರಣಿಯಲ್ಲಿ ಹಾಕಿ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಎರಡು ತಿಂಗಳವರೆಗೂ ಯೂಸ್ ಮಾಡಬಹುದು ಫ್ರೆಂಡ್ಸ್ ಇವಾಗ ನಾಲ್ಕು ಗಂಟೆ ಆಗಿದೆ ಉಪ್ಪಿನಕಾಯಿ ಇವಾಗ ರೆಡಿಯಾಗಿದೆ ಸೊ ಫ್ರೆಂಡ್ಸ್ ಈ ಇನ್ಸ್ಟಂಟ್ ಉಪ್ಪಿನಕಾಯಿ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವು ಕೂಡ ಈ ಉಪ್ಪಿನಕಾಯಿನ ಒಂದ್ಸತಿ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಪಾಕ ಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು